ಬಂದ್ಯಾ? ವಾಟ್ ಇಸ್ ಯುವರ್ ನೇಮ್? ನಿಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲಿ? ನಿನ್ ಮನೆ ಎಲ್ಲಿ? ಪಾಪ ಮಗ ಹೆದರ್ಕೊಂಡಿದೆ ಅನ್ಸುತ್ತೆ. ಪುಟ್ಟ, ನೀ ನನ್ ಜೊತೆ ಬರ್ತೀಯಾ? ನಾನು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಮೇಡಮ್, ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ನೀವು ಇಲ್ಲೇ ಇದ್ದೀರಿ, ಈ ಮಗುನು ಇಲ್ಲೇ ಇದೆ. ಹಾಗಿದ್ರೆ ಈ ಮಗು ಇದು ಆಕ್ಚುಲಿ ಈ ಮಗು ನಮ್ದೇ. ಇಲ್ರಿ, ನಿಮ್ ಮಗುನ ಬೀದಿಗೆ ಬಿಟ್ಟು ಕಾಪಾಡ್ತೀನಿ ಅಂತ ನಾಟಕ ಮಾಡ್ತೀರಾ? ನಿಮ್ ಅಂತ ಪ್ರಶಸ್ತಿ ಬೇರೆ ಕೇಳು, ಕೊಡ್ರಿ ಚಕ್ನ. ಇಲ್ಲಿ ನನ್ ಪ್ರಶ್ನೆಗೆ ಉತ್ತರ ಕೊಡ್ರಿ ನೀವು. ನಾವಿಬ್ರು ನೆಟ್ಟಿಗೆ ಒಂದು 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 ಒಂದೇ ದಿವಸ ಸಂಸಾರ ಮಾಡಿಲ್ಲ ಕಣ. ಇಷ್ಟುದ್ದ ಮಗು ಏಕ ಏಕಿ ಹೆಂಗ್ರಿ ಬಂದ್ಬಿಡ್ತ? ನನ್ಗೇನ್ ಗೊತ್ತು? ಗೊತ್ತಿಲ್ಲಲ್ವಾ? ಗೊತ್ತಿಲ್ಲಲ್ವಾ? ನಾನು ನಾನು ಈಗ ನಿಮ್ಮೆಲ್ಲರಿಗೂ ಗೊತ್ತು ಮಾಡಿಸ್ತೀನಿ. ಪುಟ್ಟಿ ಕಂದಮ್ಮ, ನಿಮ್ಮಮ್ಮ ಯಾರೇಮ್ಮ? ಏನು ರೇಷನ್ ಕಾರ್ಡ್ ಇಂದ ಒಂದ್ ಹೆಸರನ್ನೇ ಉದುರ್ಸ್ಕೊಂಡ್ಬಿಟ್ಟಿದ್ದೀರಾ? ನಾನು ಏನೇ ಉದುರ್ಸ್ಕೊಂಡ್ರು ಎತ್ತಿ ಎತ್ತಿ ಕೊಡಕ್ಕೆ ನನ್ ಶಿಷ್ಯ ಇದಾನಲ್ಲಪ್ಪ. ನಾನು ಹೇಳ್ತಾ ಇರೋದು ಆಗಲ್ಲ ಸಂಗಪ್ಪ ರಾಜಕಾರಣಿ, ರೇಷನ್ ಕಾರ್ಡ್ ಇಂದ ತಾವು ತಮ್ಮ ಮಗಳನ್ನೇ ಉದುರ್ಸ್ಕೊಂಡ್ಬಿಟ್ಟಿದ್ರ? ಮಗಳ? ನನ್ಗ್ಯಾರು ಮಗಳೇ ಇಲ್ಲ. ಸಂಗಪ್ಪನವ್ರೆ, ಎಲ್ಲ ಹೇಳ್ಬಿಟ್ಟು ತಪ್ಸ್ಕೊಳ್ಳೋ ಹಾಗಿಲ್ಲ, ಸ್ವಲ್ಪ ಯೋಚನೆ ಮಾಡಿ ನೆನಪ್ ಮಾಡ್ಕೊಳ್ಳಿ, ಇದು ನಿಮ್ಮ ಮಗುನೇ. ಏನ್ರಿ ಪಬ್ಲಿಕ್ ಅಲ್ಲಿ ಮಗುನ ನನಗೂ ಪುಸ್ತಾ ಇದ್ದೀರಾ? ನಾನ್ ಇವರಪ್ಪ ಅಲ್ಲ. ಸಂಗಪ್ಪನವ್ರೆ ಒಂದ್ ನಿಮಿಷ ಇರಿ. ಪುಟ್ಟ, ನಿಮ್ಮಪ್ಪ ಯಾರಮ್ಮ? ಮಕ್ಕಳು ಸುಳ್ಳು ಹೇಳೋದಿಲ್ಲ, ದೇವ್ರ ಸಮಾನ. ಸುಮ್ನೆ ಕರ್ಕೊಂಡ್ರೆ ಮಕ್ಳ ಕೈ ಚಾಕೊಟ್ರೆ ಏನ್ ಬೇಕಾದ್ರೂ ಹೇಳುತ್ತೆ. ನನಗೆ ಲಿಂಕ್ ಅಲ್ಲಿರ್ಬೋದು. ಅದೀ ಮಗು ನಂದ. ಸಂಗಪ್ಪನವ್ರೆ, ತಾವು ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಿರಲ್ವಾ? ಅಲ್ಲಿ ಏನಾದ್ರೂ ಆಗಿರ್ಬೇಕು, ಒಂದ್ ಸ್ವಲ್ಪ ಮಾಡ್ಕೊಳ್ಳಿ. ನೋಡಿ ಇವ್ರೆ, ಮಗು ನಿಮ್ಮ ಹತ್ರನೇ ಇರ್ಲಿ, ನೀವೇ ಸ್ಕೂಲ್ಗೆ ಸೇರಿಸ್ಬಿಡಿ. ತಗೊಳ್ಳಿ 1 ಲಕ್ಷ. ಶಿವರೇ, ಇದೊಳ್ಳೆ ಕತೆ ಆಯ್ತಲ್ಲ. ಈ ಮನೆಯಿಂದ ರಾಜಕಾರಣಿ ಹೋಗ್ತಿದ್ದಾರೆ ಅಂದ್ರೆ ಈ ಮನೆಯವ್ರ ತುಂಬಾ ಸಹಕಾರ ಇರ್ಬೇಕು. ಏನಾದ್ರೂ ಕದಿಬೇಕಲ್ಲ. ಮಗುನ ಕಿಡ್ನಾಪ್ ಮಾಡ್ಬಿಡ್ರ ಒಳ್ಳೇದೇ. ಪುಟ್ಟ, ನಾನು ಚಾಕ್ಲೇಟು ಐಸ್ ಕ್ರೀಮು ಎಲ್ಲ ಕೊಡ್ತೀನಿ, ನನ್ ಜೊತೆ ಬರ್ತೀಯಾ? ಏಯ್, ನಿಮ್ ಮನೆಯಿಂದ ಒಂದು ಹುಡುಗಿ ಮಿಸ್ ಆಗಿದ್ದಾಳೆ ತಾನೆ? ಅದೇ ವಿಷಯಕ್ಕೆ ನಮ್ಮ ಮನೇಲಿ ಗಲಾಟೆ ಆಗ್ತಾ ಇದೆ. ಅಚ್ಚರಿ, ಈ ವಿಷಯ ನಿಮ್ಗೆ ಗೊತ್ತು? ಆ ಮಗುನ ನಾನು ಕಿಡ್ನಾಪ್ ಮಾಡಿದೆ. ಶಾಬಾಷ್, ಒಳ್ಳೆ ಕೆಲ್ಸನ ಮಾಡಿದಿರಾ. ಆ ಮಗು ನಮ್ದಲ್ಲ. ನಿಮ್ ಮಗು ನಿಮಗ್ ಬೇಕು ಅಂದ್ರೆ 2 ಲಕ್ಷ ರೂಪಾಯಿನ ನಾನಿರೋ ಜಾಗಕ್ಕೆ ತಂದು ಕೊಡ್ಬೇಕು. ಜಾಗ ಎಲ್ಲಿ ಅಂತ ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಪೊಲೀಸ್ನವ್ರಿಗೆ ಏನಾದ್ರೂ ತಿಳಿಸಿದ್ರೆ ಗೊತ್ತು. ಪೀಸ್ ಪೀಸ್, ಸುಮ್ನೆ ಈ ಕಾಲಿ ಗಲಾಟೆ ಮಾಡೋ ಬದಲು ಮಗುನ್ ಕರ್ಕೊಂಬಂದು ಕಾಂಪೌಂಡ್ ಅಲ್ಲಿ ಬಿಟ್ಟಾಗಲ್ಲ. ನೀನು ಮಗ ನನ್ಗೆ 2 ಲಕ್ಷ ಕೊಟ್ಟಾಗಲ್ಲೇ. ಏ, ನಮ್ ರೇಟೇ 200 ರೂಪಾಯಿ, ಅದಕ್ಕಿಂತ ಜಾಸ್ತಿ ಕಳೆದ್ರೆ ನಮ್ ಕೈಲಿ ಕೊಡೋದಿಕ್ ಆಗೋದಿಲ್ಲ. ಇಡ ಫೋನ್. ಯಾರೋ ಆ ಮಗುನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ ಕೊಡ. 2 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾನೆ. ಕ್ಯಾಶ್ ರೆಡಿನಾ? ಮಗು ರೆಡಿನೇ ಕೊಡ. ಒಂದ್ ನಿಮಿಷ. ಲೇ ಪಾಂಡ್ರಂಗ, ನಾವ್ ತಂದಿರೋ ಡಮ್ಮಿ ನೋಟ್ ಅಂತ ಅವನಿಗೋಯ್ತು ಅಂದ್ರೆ ಡಮ್ಮಿ ನೋಟ. ಲೇ, ಅವ್ರು ಕೇಳಿದೆ ಅಂದ್ರು ನೀನ ಬಾಯ್ಬಿಡ್ತಲ್ಲ. ನನಗ್ ಮೋಸ ಮಾಡ್ರ ನಿಮ್ಮನ್ನ ಸುಮ್ನೆ ಬಿಟ್ಬಿಡ್ತೀನ. ನೀನು ಸುಮ್ನೆ ಇದ್ದವನ್ ಕೈನಲ್ಲಿ ಚಾಕು ಬರೋ ತರ ಮಾಡ್ಬಿಟ್ಟಲ್ಲ. ನಿಮ್ ನಿಮ್ ಜಗಳನ ಆಮೇಲೆ ಮಾಡ್ಕೊಳ್ಳಿ, ಮೊದ್ಲು ನನಗೆ ಒರಿಜಿನಲ್ ದುಡ್ಡು ಕೊಡಿ. ಅಣ್ಣ, ಅದಕ್ಕಿಂತ ಮೊದ್ಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡ. ಮೊದ್ಲು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಮಗುನ ಕೊಂದಾಕ್ಬಿಡ್ತೀನಿ. ಸಾಕ್, ನಿಲ್ಲಿಸ್ರಿ. ಜಮುನ, ನೀನು ಈ ಮಗುನ ಏನ್ ಮಾಡ್ಬೇಕು ಅಂತೀರಾ? ಅವ್ರು 2 ಲಕ್ಷ ಕೊಟ್ಟಿಲ್ಲ ಅಂದ್ರೆ ಮಗುನ ಕೊಡ್ತೀನಿ. ನೀನಿಂದ ಗಂಪಿ ಚಾಚಿದ್ದ ಗೊತ್ತಿರಲಿಲ್ಲ, 3 ವರ್ಷದಿಂದ ಬಿಟ್ಟೋದವ್ರು ಇವತ್ತರೊಂದು ಮೊಗ ತರಿಸಿದ್ರೇನ್ರಿ? 3 ವರ್ಷಗಳ ತದನಂತರ ಇಬ್ಬರು ದಂಪತಿಗಳು ಒಂದಾಗಿದ್ದಕ್ಕೆ ನಿಮ್ಮಿಬ್ಬರ ದಾಂಪತ್ಯಕ್ಕೆ ಶುಭವನ್ನು ಕೋರುವವರು ಪಾಂಡ್ರಂಗಪ್ಪ ವಿಟ್ಪ ಪದ್ದಪ್ಪ. ಈಗ ನಿಮ್ಮಿಬ್ರು ಕತೆ ಬಿಟ್ಟಾಕಿ, ಪಾಪ ಈ ಮಗು ಯಾರ್ದು ಅಂತ ಹೇಳ್ಬಿಡ್ರಿ. ಈ ಮಗು ಇವ್ರದೇ. ಕಹಾನಿ ಕಹಾನಿ ಪದ್ದಪ್ಪ, ಆ ಹಿಂದಿ ಬಾತ್ ಕರ್ರೆ. ಜಮುನ, ಏನು ಹೇಳ್ತಾ ಇದೀಯಾ? ಈ ಮಗು ನಂದ. ಹೌದು, ಎಳೆ ಮಗುನಲ್ಲಿ ಬಿಟ್ಟೋಗಿಲ್ದು ಅಲ್ದೆ ಈಗ ಅದೇ ಮಗುನ ಕಿಡ್ನಾಪ್ ಮಾಡಿ ದುಡ್ಡು ವಸೂಲಿ ಮಾಡ್ತೀರ, ನೀನಂತ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ. ತಪ್ಪಾಯ್ತು ಜಮ್ಮ, ತಪ್ಪಾಯ್ತು. ಇನ್ಮೇಲೆ ಯಾವ್ದು ಹೆಣಕು ಇಂಥ ತಪ್ಪು ಮಾಡಲ್ಲ. ಕಷ್ಟಪಟ್ಟು ನಿನ್ನ ಮಗುನ ನಾನು ಸಾಕ್ತೀನಿ ಅಂತೂ ಗಂಡ ಹೆಂಡ್ತಿನ ಒಂದ್ ಮಾಡಿದ ಪುಣ್ಯ ನನ್ ಸಿಕ್ಬಿಡ್ತು ಕಂಡ್ರ. ಹಬಿ, ಗಂಡ ಹೆಂಡ್ತಿನ ಒಂದ್ ಮಾಡಿದ್ದು ನೀವಲ್ಲ, ನಾನು. ಯಾರೋ ಒಬ್ರು ಬಿಡ್ರಿ, ಒಟ್ನಲ್ಲಿ ಅವ್ರಿಬ್ರು ಒಂದಾರಲ್ಲ. ರೇ ಚಾಚಿ ಚಂಬಲ್ದೀನಿ ಅವ್ರೆ, ಬನ್ರಿ. ಅವ್ರಿಬ್ರು ಒಂದಾದಾಗೆ ನಾನು ನೀವು ಒಂದಾಗ.